ಏನಂದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಸ್ಪೂನ್ ಫೀಡಿಂಗ್ ಆಗ್ಬಿಟ್ಟಿದೆ ಪ್ರತಿಯೊಂದು ಕೂಡ. ನಾನು ಶಿವಣ್ಣ ಇವಾಗ ಶೂಟಿಂಗ್ ಮಾಡ್ಬೇಕಾದ್ರೆ ಟೆಕ್ನಿಷಿಯನ್ಸ್ ಇದ್ರೆ ಒಂದು ಫೈಟ್ ಮಾಡ್ಬೇಕು ಸರ್, ರೆಫರೆನ್ಸ್ ಅಲ್ಲ ಸರ್, ರೆಫರೆನ್ಸ್ ಯಾವುದೋ ಒಂದು ಪಿಕ್ಚರ್ ರೆಫರೆನ್ಸ್ ಅದು ಇದು ಬೇಡಪ್ಪ, ನಾವೇನೋ ಹೊಸದಾಗ ಮಾಡೋಣ. ಹೇ ಇಲ್ಲ ಸರ್, ರೆಫರೆನ್ಸ್ ಇದ್ರಿಗ್ ಮಾಡೋಣ. ಏನಾಗ್ಬಿಟ್ಟಿದೆ, ನಾವೆಲ್ಲ ಚಂದಾಮಾಮ ಓದಿ ಬಂದಿರೋರು. ಚಂದಾಮಾಮ ಓದಿದಾಗ ನಮ್ಗೊಂದು ಕಲ್ಪನೆ ಬರೋದು ಏನ್ ಹೇಳಿ ತಲೆಯಲ್ಲಿ. ಈಗ ಈ ಮೊಬೈಲ್ ಬಂದ್ರ ಮೇಲೆ ಯಾರು ತಲೆ ಎತ್ತನೆ ಇಲ್ಲ, ತಲೆ ತೆಗೆಸ್ಕೊಂಡೇ ಇದೀವಿ ನಾವು. ಏನೇಳಿ ಕಲ್ಪನೆ ಮಾಡ್ಕೊಳ್ಳ ಶಕ್ತಿನೇ ಹೊರಟೋಗ್ಬಿಟ್ಟಿದೆ ನಮ್ಗೆ. ಸೊ ಇದು ಟೀಸಿಂಗ್ ಯುವರ್ ಇಮ್ಯಾಜಿನೇಷನ್, ಇದು ಟ್ರೈಲರ್ ಅಲ್ಲ, ಟ್ರೈಲರ್ ಬರುತ್ತೆ. ಅಲ್ಲ ಏನಂದ್ರೆ ಒಂದ್ ನಿಮಿಷ ಯಾವ ಡೈಲಾಗ್ ಬೇಕು ನಿಮ್ಗೆ, ನಾನು ಹೇಳ್ಬೇಕಾ? ಇವಾಗ ಥಿಯೇಟರ್ ಡೈಲಾಗ್ ನೋಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲೇ ಚೆನ್ನಾಗಿರುತ್ತಾ? ಥಿಯೇಟರ್ಲೇ ನೋಡಬೇಕು. ಇದು ಥಿಯೇಟರ್ ಬಟ್ ಸ್ಕ್ರೀನ್ ಅಲ್ಲ, ಇದು ಸ್ಕ್ರೀನ್ ಅಲ್ಲ ಬರುತ್ತೆ. ಡೈಲಾಗಾ? ಓಕೆ ಹೇಳ್ತೀನಿ, ನಾನು ಡೈಲಾಗ್ ಹೇಳ್ಬಿಡ್ತೀನಪ್ಪ ಹೋಗ್ಲಿ. ಒಂದ್ ನಿಮಿಷ ಯುವ ಇದೆ ಅಪ್ಪ, ಕಳ್ಳ ಜನರಿಗೆ ಖುಷಿ ಕೊಟ್ಟಾಗ ಸತ್ಯ ಮಿಥ್ಯವಾದಾಗ ಸುಳ್ಳುಗಳೇ ಪರಗೆಟ್ಟ ಮನಸ್ಸುಗಳಿಗೆ ಹಿತ ನೀಡಿದಾಗ ದಂತಕತೆಯಾದಾಗ ಜನಸಂಖ್ಯಾ ಸ್ಫೋಟವಾದಾಗ ಅದೇ ಕಲಿಯುಗ, ಕಲಿಯುಗ, ಕಲಿಯುಗ. ನೀವಿದುವರೆಗೂ ಪಿಕ್ಚರ್ ಅಲ್ಲಿ ಕೆಟ್ಟದನ್ನ ಎಂಜಾಯ್ ಮಾಡಕ್ ಶುರು ಮಾಡಿದೀರ. ಬ್ಯಾಡ್ ಈಸ್ ವೆರಿ ವೆರಿ ಗುಡ್ ಫಾರ್ ಯು, ಬಟ್ ನೆಕ್ಸ್ಟ್ ಬ್ಯಾಡ್ ಬರ್ತಾನೆ ನೋಡಿ, ಆ ಬ್ಯಾಡ್ ನೋಡಿ ನೀವು. ಓಕೆ, ಥ್ಯಾಂಕ್ ಯು. ಇದೆಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಈಗ ಒಬ್ಬೊಬ್ರು ಒಂದೊಂದು ಸಿನಿಮಾ ಇಮ್ಯಾಜಿನ್ ಮಾಡ್ಕೊಂಡ್ರಿ, ಕರೆಕ್ಟಾ? ಅದೇ ನಾವು ಕೊಟ್ಟಿದ್ರೆ ಓ ಇದಿಂಗ ಇದಿಂಗ ಇದಂಗ ಬಾ ಕಣಕ್ಕೆ ಹಿಂಗೆ ಮಾಡ ಅನ್ಬಾಡ, ಪರವಾಗಿಲ್ಲ ಗುರು, ಇದಂಗೆ ಗುರು ಅಂದ್ರು ಅಂತ ಇದ್ರಿ ಅಲ್ವಾ? ಇದೊಂದು ಸಣ್ಣ ಟೀಸರ್, ಟೀಸಿಂಗ್ ಯುವರ್ ಇಮ್ಯಾಜಿನೇಷನ್ ಇಸ್ ಟೀಸರ್, ಕರೆಕ್ಟಾ? ಸ್ವಲ್ಪ ತಲೆ ಕೆಲಸ ಕೊಡಿ, ತಲೆ ಎತ್ತಿ ಇಮ್ಯಾಜಿನ್ ಮಾಡಿ, ತಲೆ ತಗ್ಸಿ ಮೊಬೈಲ್ ನೋಡೋದ್ ಬಿಡಿ. ಅದೇ ಈ ಕಾನ್ಸೆಪ್ಟ್.